ರಾಮನಗರ ಜಿಲ್ಲೆಯನ್ನು ಚೇಂಜ್ ಮಾಡಿದ್ ಯಾಕೆ ದಕ್ಷಿಣ ಬೆಂಗಳೂರು ಘೋಷಣೆಗೆ ಸರ್ಕಾರ ಕೊಡ್ತಿರೋ ಉತ್ತರ ಏನು ಎಷ್ಟು ಪರ ವಿರೋಧಗಳ ನಡುವೆ ರಾಮನಗರಕ್ಕೆ ಹೊಸ ಹೊದಿಕೆ ಯಾಕೆ ಇದರಿಂದ ಡಿ ಕೆ ಸಾಧಿಸೋಕೆ ಹೊರಟಿರೋದೇನು ಬನ್ನಿ ಈ ಸಿದ್ದು ಡಿ ಕೆ ಸರ್ಕಾರದ ಒನ್ ಆಫ್ ದಿ ಇಂಪಾರ್ಟೆಂಟ್ ನಿರ್ಧಾರದ ಬಗ್ಗೆ ಡಿಸಿಷನ್ ಬಗ್ಗೆ ಅದರ ಒಳಗು ಹಾಗೂ ಹೊರಗಿನ ಬಗ್ಗೆ ಈ ವರದಿಯಲ್ಲಿ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ರಾಮನಗರ ಅಲ್ಲ ಬೆಂಗಳೂರು ದಕ್ಷಿಣ ಕಡೆಗೂ ಹಠ ಸಾಧಿಸಿದ ಡಿ ಕೆ ಶಿ ಸ್ನೇಹಿತರ ಜುಲೈ ಇಪ್ಪತ್ತಾರನೇ ತಾರೀಕು ಸಿ ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆಸಿ ಜಿಲ್ಲೆಯ ಹೆಸರು ಚೇಂಜ್ ಮಾಡೋದ್ರ ಬಗ್ಗೆ ಅನುಮೋದನೆ ಕೊಡಲಾಗಿದೆ ಆ ಪ್ರಕಾರ ಇನ್ಮೇಲೆ ರಾಮನಗರ ಜಿಲ್ಲೆ ಇರೋದಿಲ್ಲ ಅದು ಬೆಂಗಳೂರು ದಕ್ಷಿಣ ಆಗುತ್ತೆ ಹಾಗಂತ ಹೊಸ ಪ್ರದೇಶ ಕೂಡ ಸೇರಲ್ಲ ರಾಮನಗರ ಚನ್ನಪಟ್ಟಣ ಮಾಗಡಿ ಹಾರೋಹಳ್ಳಿ ಕನಕಪುರ ಈ ಐದು ತಾಲೂಕುಗಳು ಅಂದರೆ ಈ ಮುಂಚೆ ಯಾವ ರಾಮನಗರ ಜಿಲ್ಲೆಯ ಭೂಭಾಗ ಇತ್ತು ಅದಷ್ಟನ್ನೇ ಇಟ್ಕೊಂಡು ಹೊಸ ಜಿಲ್ಲೆಯನ್ನು ಮಾಡಲಾಗ್ತಾ ಇದೆ ಅಂದ್ರೆ ನೇಮ್ ಚೇಂಜ್ ಅಷ್ಟೇ ಅದು ಅಂದ್ರೆ ಹಾಗೆ ಜಿಲ್ಲೆ ಹೆಸರನ್ನ ಚೇಂಜ್ ಮಾಡಬೇಕು ಅಂತ ಕಾಂಗ್ರೆಸ್ನ ಒಂದಷ್ಟು ಶಾಸಕರು ಕೆಲ ದಿನಗಳ ಹಿಂದೆ ಸಿದ್ದರಾಮಯ್ಯ ಅವರನ್ನು ಮೀಟ್ ಮಾಡಿದ್ರು ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಮಾಜಿ ಸಂಸದ ಡಿಕೆ ಸುರೇಶ್ ಶಾಸಕ ಇಕ್ಬಾಲ್ ಹುಸೇನ್ ಬಾಲಕೃಷ್ಣ ಸೇರಿದಂತೆ ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ರವಿ ಇವರೆಲ್ಲ ಲೆಟರ್ಗೆ ಸೈನ್ ಮಾಡಿ ರಾಜ್ಯ ಸರ್ಕಾರದ ಮುಂದೆ ಇಟ್ಟಿದ್ರು ಈಗ ಒಪ್ಪಿಗೆ ಕೂಡ ಕೊಡಲಾಗಿದೆ ಇಲ್ಲಿ ಒಪ್ಪಿಗೆ ಪತ್ರ ಒತ್ತಡ ಏನೇ ಇದ್ರು ಕೂಡ ಇದು ಡಿಕೆಯ ಹಠ ಸಾಧಿಸಿದ್ದಾರೆ ಅನ್ನೋದು ಗುಟ್ಟಾಗಿ ನೋಡ್ಕೊಂಡಿಲ್ಲ ಯಾಕಂದ್ರೆ ಕಳೆದ ಸಾಕಷ್ಟು ದಿನಗಳಿಂದ ಡಿಕೆ ಪದೇ ಪದೇ ಇದೇ ಪ್ರಸ್ತಾಪವನ್ನ ಉಲ್ಲೇಖ ಮಾಡ್ತಾ ಇದ್ರು ನಾವೆಲ್ಲ ಬೆಂಗಳೂರು ಅವರು ನಾನು ಬೆಂಗಳೂರಿನ ಮಂತ್ರಿ ಬಿಡದೆ ಸಮೀಪ ಹೊಸ ನಗರ ಕಟ್ತೀವಿ ಅಂತ ಹೇಳಿದ್ರು ನಾವು ನೋಡಿ ಹಲವು ತಿಂಗಳು ಹಿಂದೆ ಈ ವರದಿಯನ್ನು ಮಾಡಿದ್ವಿ ಅದರಲ್ಲಿ ನಾವು ಈ ರೀತಿ ಮಾಡಕ್ ಹೊರಟಿದ್ದಾರೆ ಅಂತ ಮುನ್ಸೂಚನೆ ಕೊಟ್ಟಿದ್ವಿ ಸೊ ನಡೀತಾ ಇತ್ತು ಇಲ್ಲಿಂದ ಕುಣಿಗಲ್ ಗಡಿವರೆಗೆ ಅಂದ್ರೆ ಬೆಂಗಳೂರಿಂದ ಕುಣಿಗಲ್ ಗಡಿ ವರೆಗೆ ಎಲ್ಲರೂ ಬೆಂಗಳೂರಿನವರು ಅಂತ ಡಿ ಕೆ ಪದೇ ಪದೇ ಹೇಳ್ತಾ ಬರ್ತಾ ಇದ್ರು ಈಗ ಅದರಂತೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ಮಾಡುವ ಮೂಲಕ ಕಡೆಗೂ ಹಠವನ್ನ ಸಾಧಿಸಿಬಿಟ್ಟಿದ್ದಾರೆ ಈ ಹಠ ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನಿಂದ ದೊಡ್ಡ ವಿರೋಧ ಕೇಳಬಂದಿತ್ತು ಇವರಿಗೆ ರಾಮನ ಹೆಸರು ಕಂಡರೂ ಕೂಡ ಆಗೋದಿಲ್ಲ ರಾಮನಗರದಲ್ಲಿ ಮುಸ್ಲಿಮರ ಓಲೈಕೆ ಮಾಡೋಕೆ ಈ ರೀತಿ ಮಾಡ್ತಾ ಇದ್ದಾರೆ ಹೆಸರೇ ಚೇಂಜ್ ಮಾಡಿ ಈ ರೀತಿ ಬೆಂಗಳೂರು ದಕ್ಷಿಣ ಅಂತ ಹೇಳೋಕೆ ಹೊರಟಿದ್ದಾರೆ ಅಂತ ಹೇಳ್ತಾ ಇದ್ರು ಇತ್ತೀಚು ಕೂಡ ಕುಮಾರಸ್ವಾಮಿ ಅವರು ರಾಮನ ಹೆಸರನ್ನ ಚೇಂಜ್ ಮಾಡಕ್ಕೆ ಆಗಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ರಾಮನಗರ ವಾಪಸ್ ಬರುತ್ತೆ ಅಂತ ಹೇಳುವ ಮೂಲಕ ಕಾಂಗ್ರೆಸ್ನವರಿಗೆ ರಾಮರ ಹೆಸರಲ್ಲಿ ಪ್ರಾಬ್ಲಮ್ ಇದೆ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಇಷ್ಟಾದರೂ ಡಿ ಕೆ ಇದನ್ನ ಬಿಟ್ಟಿಲ್ಲ ಘೋಷಣೆ ಮಾಡಿಸ್ಕೊಂಡೇ ಬಿಟ್ಟಿದ್ದಾರೆ ಇದಕ್ಕೆ ಏನು ಕಾರಣ ಕಾಂಗ್ರೆಸ್ ನಾಯಕರು ಹೇಳೋದೇನೆಂದ್ರೆ ಮುಂಚೆ ಈ ರಾಮನಗರ ಜಿಲ್ಲೆ ಕೂಡ ಬೆಂಗಳೂರಿನ ಭಾಗ ಆಗಿತ್ತು ಎಲ್ಲ ಒಟ್ಟಾಗಿ ಬೆಂಗಳೂರಲ್ಲೇ ಇತ್ತು ಆದರೆ ಆಡಳಿತಾತ್ಮಕ ದೃಷ್ಟಿಯಿಂದ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಅಂತ ಮೂರು ಜಿಲ್ಲೆಯನ್ನು ಮಾಡಲಾಗಿತ್ತು ಇದರಲ್ಲಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಅಂತಲೇ ಕರೆಸ್ಕೊಂಡ್ರೆ ರಾಮನಗರ ಮಾತ್ರ ಹೊರಗೊಳ್ದು ಬಿಡ್ತು ಅದನ್ನು ಬೆಂಗಳೂರಿಂದ ಹೊರಗಿನ ಜಿಲ್ಲೆ ಅಂತ ನೋಡ್ತಾ ಇದ್ದಾರೆ ಸೊ ಈ ಜಿಲ್ಲೆಯನ್ನು ಕೂಡ ಬೆಂಗಳೂರಿನ ಹೆಸರು ಜೊತೆ ಸೇರಿಸ್ಬಿಟ್ರೆ ಇದಕ್ಕೂ ಬೆಂಗಳೂರಿನ ಫೀಲ್ ಸಿಗತ್ತೆ ಬೆಂಗಳೂರು ನಗರದ ಅಂತಾರಾಷ್ಟ್ರೀಯ ಖ್ಯಾತಿ ಅದರ ಆ ವೈಭವ ಅದರ ಒಂಚೂರು ಬೆಳಕು ಇಲ್ಲಿಗೂ ಬೀಳುತ್ತೆ ಈ ಹೆಸರು ಬದಲಾವಣೆಯಿಂದ ರಾಮನಗರ ಮಾಗಡಿ ಕನಕಪುರ ಚನ್ನಪಟ್ಟಣಗಳಿಗೆ ಹೂಡಿಕೆ ಹರಿದು ಬರುತ್ತೆ ತಮಿಳುನಾಡು ಆಂಧ್ರ ಪ್ರದೇಶದ ಹತ್ತಿರದಲ್ಲೇ ಇರೋದ್ರಿಂದ ವ್ಯಾಪಾರ ಕೈಗಾರಿಕೆ ಬೆಳೆಯೋಕು ಅನುಕೂಲ ಆಗುತ್ತೆ ಅಲ್ಲದೆ ಈ ಭಾಗದ ರೈತರಿಗೆ ಅವರ ಜಮೀನಿಗೆ ಭಾರಿ ಬೇಡಿಕೆ ಬರುತ್ತೆ ಈಗ ಹೊಸದಾಗಿ ಗ್ರೇಟರ್ ಬೆಂಗಳೂರು ಕೂಡ ಮಾಡೋಕ್ಕೆ ಪ್ಲಾನ್ ಇರೋದ್ರಿಂದ ಅದರಲ್ಲಿ ಬೆಂಗಳೂರು ದಕ್ಷಿಣವೂ ಬರೋದ್ರಿಂದ ಎಲ್ಲವೂ ಒಳ್ಳೇದೇ ಆಗುತ್ತೆ ಕೆಟ್ಟದೇನೂ ಆಗೋದೇ ಇಲ್ಲ ಇದರಲ್ಲಿ ಅನ್ನೋ ಲೆಕ್ಕಾಚಾರ ಇರೋದು ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಏರ್ಪೋರ್ಟ್ ಮಾಡುವ ಲೆಕ್ಕಾಚಾರ ಕೂಡ ಇದ್ದು ಇದೆಲ್ಲದರಿಂದ ಈ ಭಾಗಕ್ಕೆ ಬೆಂಗಳೂರು ಅನ್ನೋ ಹೆಸರನ್ನ ಇಡ್ಲಾಗ್ತಾ ಇದೆ ಸೇರಿಸಲಾಗ್ತಾ ಇದೆ ಅನ್ನೋದು ಒಂದು ತರ್ಕ ಆದ್ರೆ ಇದಕ್ಕೆ ವ್ಯಾಪಕ ವಿರೋಧ ಕೂಡ ಕೇಳಿ ಬರ್ತಿದೆ ಅದರಲ್ಲಿ ಇದು ಡಿ ಕೆ ಹಿತಾಸಕ್ತಿಗಾಗಿ ಸ್ವಹಿತಾಸಕ್ತಿಗಾಗಿ ಮಾಡ್ತಿರೋ ತಂತ್ರ ಅಂತ ಬಿಜೆಪಿ ಜೆ ಡಿ ಎಸ್ ಆರೋಪ ಮಾಡುತ್ತಿದೆ ರಾಮನಗರ ಅಭಿವೃದ್ಧಿಯಿಂದ ಏನು ವಂಚಿತ ಆಗಿಲ್ಲ ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ ಅನ್ನೋದು ಇವರು ವಾದ ಅದಕ್ಕೆ ಕಾರಣ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹೊರತುಪಡಿಸಿದ್ರೆ ಅತಿ ಹೆಚ್ಚು ಕೈಗಾರಿಕರಣ ಆಗಿರುವುದು ರಾಮನಗರ ಜಿಲ್ಲೆ ಇಲ್ಲಿನ ಆರ್ಥಿಕತೆಗೆ ಶೇಕಡ ಮೂವತ್ತೆರಡರಷ್ಟು ಕೈಗಾರಿಕಾ ಕ್ಷೇತ್ರದ ಕೊಡುಗೆ ಇದೆ ರಾಮನಗರದಲ್ಲಿ ಪುಟ್ಟ ಜಿಲ್ಲೆಯಾದರೂ ಜಿ ಡಿ ಪಿ ರಾಮನಗರ ಇಪ್ಪತ್ತೆರಡನೇ ಸ್ಥಾನದಲ್ಲಿದೆ ತಲಾ ಆದಾಯದಲ್ಲಿ ರಾಮನಗರ ರಾಜ್ಯದಲ್ಲೇ ಒಂಬತ್ತನೇ ಶ್ರೀಮಂತ ಜಿಲ್ಲೆ ಸೊ ರಾಮನಗರ ಇವರು ಹೇಳೋ ಪ್ರಕಾರ ಹಿಂದೆ ನೋಡಿದಿಲ್ಲ ಇವರದನ್ನ ರಾಜಕೀಯ ಉದ್ದೇಶಕ್ಕೆ ಅದರಲ್ಲೂ ಆರ್ಥಿಕವಾಗಿ ಲೂಟಿ ಮಾಡೋಕೆ ಬಳಸ್ತಿದ್ದಾರೆ ಅನ್ನೋದು ಕುಮಾರಸ್ವಾಮಿ ಅವರು ಮಾಡ್ತಿರೋ ಆರೋಪ ರಾಜಕೀಯ ಕಾರಣ ಏನು ವಿರೋಧಿಗಳ ಪ್ರಕಾರ ಡಿ ಕೆ ಬೆಂಗಳೂರಿನ ಮೇಲೆ ಕಂಟ್ರೋಲ್ ಸಾಧಿಸೋಕೆ ಮಾಡ್ತಿದ್ದಾರೆ ಅನ್ನೋದು ಒಂದು ಆರೋಪ ಯಾಕಂದ್ರೆ ಈಗ ಆಲ್ರೆಡಿ ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಆಗಿರುವ ಡಿ ಕೆ ಬೆಂಗಳೂರಿನ ಮೇಲೆ ಎಷ್ಟೇ ಪ್ರೀತಿ ತೋರಿಸಿದ್ರು ಕೂಡ ಅದನ್ನು ಕಟ್ತೀನಿ ಇದನ್ನ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಅವ್ರನ್ನ ಹೊರಗಿನ ಅವರು ಅಂತಲೇ ಬಿಂಬಿಸಲಾಗುತ್ತೆ ಸೊ ಆ ಹಣೆ ಪಟ್ಟಿಯನ್ನು ಬೆಂಗಳೂರಿನ ಮೇಲೆ ಇನ್ನಷ್ಟು ಕಂಟ್ರೋಲ್ ಅನ್ನು ಸಾಧಿಸಬೇಕು ಅಂದ್ರೆ ಇವರ ಊರು ಕೂಡ ಬೆಂಗಳೂರು ಆಗಬೇಕಲ್ಲ ಹಾಗಾಗಿ ಇದನ್ನು ಮಾಡ್ತಿದ್ದಾರೆ ಅಂತ ಜೊತೆಗೆ ಕರ್ನಾಟಕದಲ್ಲಿ ದೊಡ್ಡ ಲೀಡರ್ ಆಗಿ ಎಮರ್ಜ್ ಆಗಬೇಕು ಅಂದ್ರೆ ಬೆಂಗಳೂರಲ್ಲಿ ಕಂಟ್ರೋಲ್ ಮುಖ್ಯ ಬೆಂಗಳೂರು ನಗರದಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಬೆಂಗಳೂರು ಗ್ರಾಮಾಂತರದಲ್ಲಿ ನಾಲ್ಕು ರಾಮನಗರದಲ್ಲಿ ನಾಲ್ಕು ಬರುತ್ತೆ ಸೊ ಮೂವತ್ತಾರು ಕ್ಷೇತ್ರಗಳು ಈ ಬೆಂಗಳೂರು ಅನ್ನೋ ಒಂದೇ ಒಂದು ಹೆಸರಿನ ಅಡಿಯಲ್ಲಿ ಬಂದು ಬಿಡೋದ್ರಿಂದ ಅಲ್ಲಿ ಡಿ ಕೆ ಪವರ್ಫುಲ್ ಆದ್ರೆ ಇಡೀ ರಾಜ್ಯದಲ್ಲೇ ಪವರ್ಫುಲ್ ಆದ ಹಾಗೆ ಅನ್ನೋ ಒಂದು ಮೆಸೇಜ್ ಕೂಡ ರವಾನೆ ಆಗುತ್ತೆ ಅದು ಕೂಡ ಡಿ ಕೆ ಯ ತಲೆಯಲ್ಲಿ ಇರಬಹುದು ಅಂತ ಜೊತೆಗೆ ಡಿ ಕೆ ಶಿ ರಾಜಕೀಯ ಕಡುವೈರಿ ಜೆಡಿಎಸ್ನ ನ ಪ್ರಾಬಲ್ಯ ಇರುವುದು ಕೂಡ ಇದೇ ಭಾಗದಲ್ಲಿ ರಾಮನಗರ ಚನ್ನಪಟ್ಟಣ ಮಾಗಡಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರದಲ್ಲಿ ಕುಮಾರಸ್ವಾಮಿ ಮತ್ತು ಅವರ ಕುಟುಂಬ ಸ್ಟ್ರಾಂಗ್ ಇನ್ಫ್ಲೂಯೆನ್ಸ್ ಹೊಂದಿದೆ ಅಷ್ಟೇ ಅಲ್ಲ ಈ ರಾಮನಗರ ಜಿಲ್ಲೆ ಕೂಡ ಈ ಮುಂಚೆ ಅವರ ಕೋಸು ಎರಡು ಸಾವಿರದ ಏಳರಲ್ಲಿ ಸಿ ಎಮ್ ಆಗಿದ್ದಾಗ ಎಚ್ ಡಿ ಕೆ ಸಿ ಎಮ್ ಆಗಿದ್ದಾಗ ರಾಮನಗರ ಜಿಲ್ಲೆಯನ್ನಾಗಿ ಮಾಡೋದ್ರ ಬಗ್ಗೆ ಕುಮಾರಸ್ವಾಮಿ ಅನೌನ್ಸ್ ಮಾಡಿದರು ಸೊ ಅದನ್ನು ಬದಲಾಯಿಸಿ ಅವರ ಹಿಡಿತ ತಪ್ಪಿಸೋಕೆ ಅದನ್ನು ಮಾಡ್ತಿರಬಹುದು ಅನ್ನೋ ವಿಶ್ಲೇಷಣೆ ಮಾಡಲಾಗ್ತಿದೆ ಕೆಂಪೇಗೌಡರ ಕನಸನ್ನು ನನಸು ಮಾಡಿದೆ ಅವರು ವಿಭಾಗ ಮಾಡಿದ್ರು ನಾನು ಎಲ್ಲವನ್ನ ಒಟ್ಟಿಗೆ ಸೇರಿಸಿ ಬೆಂಗಳೂರು ಮಾಡಿಬಿಟ್ಟೆ ಬೆಂಗಳೂರಿನ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡಿದೆ ದೊಡ್ಡ ಬೆಂಗಳೂರು ಮಾಡಿದೆ ಅಂತ ಹೇಳೋಕೆ ಆ ಮೂಲಕ ಈ ಭಾಗದ ಒಕ್ಕಲಿಗರ ಮತಗಳನ್ನು ಸೆಳೆಯೋಕೆ ಡಿ ಕೆ ಪ್ಲಾನ್ ಮಾಡಿದ್ದಾರೆ ಅನ್ನೋ ಅಭಿಪ್ರಾಯವನ್ನು ಕೂಡ ವಿಶ್ಲೇಷಣೆಯನ್ನು ಕೂಡ ಮಾಡಲಾಗ್ತಿದೆ ಅಷ್ಟೇ ಅಲ್ಲ ಡಿ ಕೆ ಅವರ ಈ ಘೋಷಣೆ ಹಿಂದೆ ರಿಯಲ್ ಎಸ್ಟೇಟ್ ಕಾರಣ ದೊಡ್ಡದಾಗಿದೆ ಅನ್ನೋ ಆರೋಪ ಕೂಡ ಇದೆ ಡಿ ಕೆ ಬೆಂಗಳೂರು ಹಾಗೂ ಸುತ್ತಮುತ್ತ ಒಂದಷ್ಟು ಆಸ್ತಿಗಳನ್ನು ಹೊಂದಿದ್ದಾರೆ ಸೊ ಬ್ರ್ಯಾಂಡ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ ರಾಮನಗರ ಭಾಗವನ್ನ ಕೂಡ ತಂದ್ರೆ ಆ ಭಾಗದ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಹೀಗೂ ಇವರು ಮತ್ತು ಇವರ ಫ್ಯಾಮಿಲಿ ಸಾಕಷ್ಟು ಜಮೀನನ್ನು ಈ ಭಾಗದಲ್ಲಿ ಹೊಂದಿದ್ದಾರೆ ಸೊ ಬೆಂಗಳೂರಿನ ಹೊಸ ಭಾಗ ಆ ಭಾಗಕ್ಕೆ ಸರ್ಕಾರದ ಕಡೆಯಿಂದಲೂ ಒಂದಷ್ಟು ಫೋಕಸ್ ಸಿಕ್ಕಿದ್ರೆ ಆ ನೆಲದ ಬೆಲೆ ಮಣ್ಣಿನಿಂದ ಚಿನ್ನ ರೀಚ್ ಆಗುತ್ತೆ ಅದು ಕೂಡ ಲೆಕ್ಕಾಚಾರ ಇರಬಹುದು ಅಂತ ಕೆಲವರು ಟೀಕೆಗಳನ್ನ ಕೂಡ ಮಾಡ್ತಿದ್ದಾರೆ ಡಿಕೆ ಮೇಲೆ ಸ್ನೇಹಿತರಲ್ಲಿ ರಾಮನಗರಕ್ಕೆ ಬೆಂಗಳೂರು ಅಂತ ಹೆಸರನ್ನ ಸೇರಿಸೋದ್ರಿಂದ ಒಂದಷ್ಟು ಅಟೆನ್ಷನ್ ಆ ಕಡೆಗೆ ಹೋಗಬಹುದು ಇನ್ನಷ್ಟು ಅಲ್ಲಿ ಯೋಜನೆಗಳು ಹೋಗೋಕೆ ಒಂದಷ್ಟು ಪ್ರೋತ್ಸಾಹ ಸಿಗಬಹುದು ಆದ್ರೆ ಹೆಸರು ಚೇಂಜ್ ಮಾಡಿದ ತಕ್ಷಣ ಬರೀ ಆ ಹೆಸರು ಚೇಂಜ್ ಮಾಡೋ ಒಂದು ಕ್ರಮದಿಂದ ಎಲ್ಲ ಉದ್ದಾರ ಆಗ್ಬಿಡುತ್ತೆ ಅಂತ ಹೇಳಕ್ ಆಗಲ್ಲ ಬೆಂಗಳೂರಿನ ಫೀಲ್ ಕೊಡಬೇಕು ಅಂದರೆ ಬೆಂಗಳೂರಿನ ರೀತಿಯ ಮೂಲ ಸೌಕರ್ಯ ಇನ್ನೂ ಬೆಟರ್ ಮೂಲಸೌಕರ್ಯ ಅಲ್ಲಿಗೂ ತರಬೇಕು ಅಲ್ಲಿ ಇಂಡಸ್ಟ್ರಿ ಬೆಳಿಬೇಕು ಉದ್ಯೋಗ ಸೃಷ್ಟಿಯಾಗಬೇಕು ಎಕನಾಮಿಕ್ ಆಕ್ಟಿವಿಟಿ ಬೂಮ್ ಆಗಬೇಕು ಅಂದರೆ ಅದಕ್ಕೆ ಸೂಕ್ತ ರೀತಿಯ ಮೂಲ ಸೌಕರ್ಯವೂ ಅಲ್ಲಿ ಬೇಕು ಮೆಟ್ರೋ ಎಕ್ಸ್ಪ್ರೆಸ್ ವೇ ಸುರಂಗ ಮಾರ್ಗ ಹೈ ಸ್ಪೀಡ್ ರೈಲ್ವೆ ಏರ್ಪೋರ್ಟ್ ಸಬರ್ಬನ್ ರೈಲು ಹೈ ಡೆನ್ಸಿಟಿ ಕಾರಿಡಾರ್ಗಳು ಎಲ್ಲ ಥರ ಕನೆಕ್ಟಿವಿಟಿ ಬೇಕು ಈಗಂತೂ ಬೆಂಗಳೂರಿಗೆ ಈ ರೀತಿಯ ಒಂದು ಸ್ಯಾಟಲೈಟ್ ಸಿಟಿಗಳ ಅಥವಾ ನಗರದ ಅವಶ್ಯಕತೆ ಅವಳಿ ನಗರಗಳ ಅವಶ್ಯಕತೆ ಇದ್ದೇ ಇದೆ ಸೊ ಇದು ಸಾಧ್ಯ ಆಗಿಬಿಟ್ರೆ ಅಡ್ಡಾದಿಡ್ಡಿಯಾಗಿ ಬೆಳೀತಾ ಇರೋ ಬೆಂಗಳೂರಿಗೆ ಒಂದಷ್ಟು ದಿಕ್ಕು ದೆಸೆ ಸಿಗಬಹುದು ಲಾಭ ಆಗಬಹುದು ಅಲ್ಲದೆ ಬ್ರ್ಯಾಂಡ್ ಬೆಂಗಳೂರಿನ ಬ್ಯಾನರ್ ಅಡಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೂಡಿಕೆದಾರರನ್ನು ಆಕರ್ಷಿಸೋಕ್ಕೂ ಸಾಧ್ಯ ಆಗುತ್ತೆ ಐ ಟಿ ಬಿ ಟಿ ಮ್ಯಾನುಫ್ಯಾಕ್ಚರಿಂಗ್ ಇದೆಲ್ಲ ಇನ್ನಷ್ಟು ಜಾಸ್ತಿ ಬರಬಹುದು ರಾಮನಗರ ಭಾಗದಲ್ಲಿ ಪ್ರವಾಸಿ ತಾಣಗಳು ಅಭಿವೃದ್ಧಿ ಆಗೋ ಚಾನ್ಸಸ್ ಇರುತ್ತೆ ಹಾಗಂತ ಆಗಲೇ ಹೇಳಿದ ಹಾಗೆ ನೇಮ್ ಚೇಂಜ್ ಒಂದರಿಂದಲೇ ಆಗೋದಿಲ್ಲ ನೇಮ್ ಚೇಂಜ್ ಜೊತೆಗೆ ಆ ನೇಮ್ಗೆ ತಕ್ಕಂಥ ಸೌಲಭ್ಯಗಳನ್ನು ಅಲ್ಲಿ ನಿರ್ಮಾಣ ಮಾಡೋದ್ರಿಂದ ಅದು ಸಾಧ್ಯ ಆಗುತ್ತೆ ಜೊತೆಗೆ ಪರಿಸರವಾದಿಗಳು ಪ್ರಾಣಿ ಸಂಕುಲ ಪಕ್ಷಿ ಸಂಕುಲ ಅರಣ್ಯ ನಾಶ ಈ ರೀತಿಯ ಕಾರಣಗಳನ್ನು ಕೂಡ ಕೊಡ್ತಾ ಇದ್ದಾರೆ ಅದು ಕೂಡ ಆಗಬಹುದು ಆ ರೀತಿ ಡ್ಯಾಮೇಜಸ್ ಕೂಡ ಆಗಬಹುದು ಅದನ್ನು ತುಂಬ ದೊಡ್ಡ ಪ್ರಮಾಣದಲ್ಲಿ ತಡೀಲಿಕ್ಕೆ ಆಗಲ್ಲ ಎರಡರಲ್ಲೂ ಒಂದನ್ನು ಮಾತ್ರ ನಾವು ಅಚೀವ್ ಮಾಡೋಕೆ ಸಾಧ್ಯ ಎರಡನ್ನು ಕೂಡ ಸೈಮಲ್ಟೇನಿಯಸ್ಲಿ ಮಾಡೋಕ್ಕಾಗಲ್ಲ ನಗರೀಕರಣ ಆಗಬೇಕು ಇಂಡಸ್ಟ್ರಿ ಬೂಮ್ ಆಗಬೇಕು ಅರ್ಬನೈಸೇಷನ್ ಆಗಬೇಕು ಎಕನಾಮಿಕ್ ಆಕ್ಟಿವಿಟಿ ಬೂಮ್ ಆಗಬೇಕು ಅಂತ ಹೇಳಿ ಸೇಮ್ ಟೈಮ್ ಪರಿಸರವನ್ನು ನಾವು ಮುಟ್ಟದೇ ಇಲ್ಲ ಹಾಗೆ ಮಾಡ್ತೀವಿ ಅನ್ನೋಕ್ಕೂ ಆಗೋದಿಲ್ಲ ಡೆಫಿನೆಟ್ಲಿ ಅದರ ಸೈಡ್ ಎಫೆಕ್ಟ್ಸ್ ಪರಿಸರದ ಮೇಲೆ ಆಗೇ ಆಗುತ್ತೆ ಕಾಂಕ್ರೀಟ್ ಸಿಟಿಯಾಗಿ ನಿಧಾನಕ್ಕೆ ಬದಲಾಗ್ತಾ ಹೋಗೋ ಅಪಾಯ ಕೂಡ ಇರುತ್ತೆ ಬ್ಯಾಲೆನ್ಸ್ ಮಾಡಬೇಕು ಅಷ್ಟೇ ಎರಡರಲ್ಲೂ ಕೂಡ ಒಂದು ಬ್ಯಾಲೆನ್ಸ್ನೊಂದಿಗೆ ಅದನ್ನು ಅಚೀವ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು ಅಷ್ಟೇ ಒಂದು ಮರ ಕಡಿದ್ರೆ ಒಂದು ಕಡೆ ಮರ ನೆಟ್ಟು ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ